ಅದಕ್ಕೆ ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತ ನಮ್ಮ ಬಾರ ಸಂಸಾರದ ಭಾರ ಇದನ್ನು ಹೊರುವವ ಹರಿ ಮಾತ್ರ ಬರೀ ನಮ್ದಲ್ಲ ಭೂಮಿ ಮೇಲಿರುವ ಎಲ್ಲರ ಭಾರವನ್ನು ಹರಣ ಮಾಡುವವ ಹರಿ ಹರಣಾತ್ ಹರಿಹಿ ನಮ್ಮೆಲ್ಲ ಭಾರವನ್ನು ಅಪಹಾರ ಮಾಡ್ತಾನ ಆದ ಕಾರಣವೇ ಭಗವಂತನಿಗೆ ಹರಿ ಅಂತ ಕರಿತಾ ಇದ್ದಾರೆ ಹಾಗಾದರೆ ನಾವು ಅವನತ್ರ ಹೋಗೋಣ ಅಂತ ನಮಗೆ ಏನು ಹೇಳಬೇಕು ಬ್ರಹ್ಮದೇವರು ಹೇಳಿ ಆಯಿತು ಇದು ಭೂಮಿಗೆ ಹೇಳಿದ್ದಲ್ಲ ಭೂಮಿ ಮೇಲಿರೋ ನಮಗೆಲ್ಲ ಹೇಳ್ತಾ ಇದ್ದಾರೆ ನೀವು ಭಾರ ಹರಣ ಆಗಬೇಕಾ ಹಾಗಾದರೆ ನೀವು ಭಗವಂತನ ಹತ್ರ ಹೋಗಿರಿ ಮತ್ತು ದೇವರ ಹತ್ರ ಹೋದ ಮಾತ್ರಕ್ಕೆ ನಮ್ಮ ಭಾರ ಹರಣ ಮಾಡ್ತಾನೆ ಅನ್ನೋ ಏನು ಗ್ಯಾರಂಟಿ ಇಲ್ಲ ಎಷ್ಟೋ ಜನ ಭಗವಂತನ ಬಳಿ ಬರ್ತಾರೆ ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ ಆದರೆ ಬಂದವರಿಗೆಲ್ಲ ಫಲ ಆಗಬೇಕು ಅಂತಿಲ್ಲ ಯಾರಿಗೆ ದೇವರು ಅನುಗ್ರಹ ಮಾಡ್ತಾನೆ ದೇವಸ್ಥಾನಕ್ಕೆ ಬಂದಾಗ ಮಾತ್ರ ದೇವರ ಸ್ಮರಣೆ ಮಾಡ್ತಾರಲ್ಲ ಅವರಿಗೆಲ್ಲ ಹೃದಯ ತಮಸ್ಮರಂತಹ ದೇವರ ಸ್ಮರಣೆ ಸಂತತದಲ್ಲಿ ಇರಬೇಕು ಹರಿಭಜನೆ ಮಾಡೋ ದೇವ್ರ ಮನೆಗೆ ಹೋದಾಗ ಹೇಳಲಿಲ್ಲ ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿಂತೆ ಉಸಿರಿನಂತೆ ಇರಬೇಕು ನಾವು ಯಾವಾಗಲೂ ಉಸಿರನ್ನು ಯಾವಾಗಲೂ ಆಡ್ತೀವಲ್ಲ ಯಾರಾದರೂ ನಾಲ್ ಮಲಕ್ಕೊಂಡಾಗ ಉಸಿರಾಡಲ್ಲ ಅಂತ ಹೇಳ್ತಾರ ಉಸಿರಾಡದೇ ಇದ್ರೆ ಒಂದು ಕ್ಷಣ ಆಡದಿದ್ರು ಸಾಕು ನಮ್ಮ ಕಥೆ ಮುಗೀತು ಹಾಗಾದರೆ ಉಸಿರಿನಂತೆ ಭಗವಂತನ ಹೆಸರು ಇರಬೇಕು ಹೇಗೆ ಉಸಿರು ಅನಿವಾರ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ ಹಾಗೆ ಭಗವಂತನ ನಾಮೋಚ್ಚಾರಣೆ ಅಚ್ಚುತಂ ಕೇಶವಂ ರಾಮನಾರಾಯಣಂ ಯಾವುದು ಭಗವಂತನ ವರಾಹ ನರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಕಿ ನಿಮ್ಗೆ ಯಾವುದು ಇಷ್ಟ ದೇವತೆ ಆ ಭಗವಂತನ ನಾಮ ಮುಖ್ಯವಾಗಿ ಆ ಎಲ್ಲ ನಾಮ ಒಂದು ನಾಮದ ಒಳಗಿದೆ ಅದು ಯಾವುದು ಕೃಷ್ಣ ಅದಕ್ಕೆ ದಾಸರಂದದ್ದು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಮೂರು ಬಾರಿ ಅಂದರೆ ತಕ್ಷಣ ಮೂರು ಹೊತ್ತು ಹೇಳಬೇಡ ಮೂರು ಸತಿ ಹೇಳೋದಲ್ಲ ಮೂರು ಬಾರಿ ನೆನೆಯಿರೋ ಅಂದರೆ ಮೂರು ಕಾಲದಲ್ಲಿಯೂ ನೆನೆಯಿರೋ ಹಿಂದೆ ಮುಂದೆ ಈಗ ಭೂತಕಾಲ ಭವಿಷ್ಯದ್ ವರ್ತಮಾನ ಕಾಲ ಎಲ್ಲ ಕಾಲದಲ್ಲಿ ಭಗವಂತನ ನೆನೆಯಿರೋ ಮೂರು ಸತಿ ಕೃಷ್ಣ 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 ಎರಡು ಸತಿ ಸಾಲ್ದು ನಾಲ್ಕು ಸತಿ ಜಾಸ್ತಿ ಆಯಿತು ಮೂರು ಸತಿಯನ್ನೇ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ತಾಪತ್ರಯ ಈ ಬಾರ ಹೋಗ್ಬೇಕಾ ಕೃಷ್ಣನ ಹೆಸರೇಳಿ ಯಾರು ಮೂರು ಬಾರಿ ನೆನೀತಾರೆ ಸಂತುಷ್ಟನಾಗಿ ಬಾರದಿಂದ ನಿಮಗೆ ಮುಕುತಿ ಕೊಟ್ಟು ಉಳಿದ ಕಾಲ ಬಾರ ಅವನೇ ಹೊರುವನು ನಿಮ್ಮ ಬಾರ ಅವನು ಹೊರತಾನೆ ನಿಮ್ಮ ಸಲುವಾಗಿ ಅವನು ಹೊರತಾನೆ ಜನರೊಳಗಿದ್ದು ಜನಿಸುವ ಜಗದುದರ ತಾನು ನಮ್ಮ ಜೊತೆನೇ ಇರ್ತಾನೆ ನಮಗೆ ಗೊತ್ತೇ ಆಗಲ್ಲ ನಮ್ಮ ಭಾರ ಹೊರತಿರ್ತಾನೆ ನಾವು ಸ್ಮರಣನೇ ಮಾಡಲ್ಲ ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ ಅನಿಮಿತ್ತ ಬಂದು ಯಾವುದೇ ನಮ್ಮ ಕಡೆಯಿಂದ ಯಾವುದೇ ಉಪಕಾರ ಇಲ್ಲದಿದ್ದರೂ ಕೈ ಮೈ ತಿಣ್ಣಿಗೊದಗುವ ತೆರದೆ ಕಣ್ಣಿಗೆವೆ ಎಂದದಲ್ಲಿ ಕಣ್ಣಿಗೆ ರೆಪ್ಪೆ ಇದೆ ಧೂಳು ಬಂದ ತಕ್ಷಣ ರೆಪ್ಪೆ ಮುಚ್ಚಿಕೊಳ್ಳುತ್ತೆ ಈ ಕಣ್ಣು ಊರಲ್ಲಿರೋರ್ನೆಲ್ಲ ನೋಡುತ್ತೆ ತನ್ನ ರಕ್ಷಣೆ ಮಾಡುವ ರೆಪ್ಪೆ ಕಡೆ ಮಾತ್ರ ಸ್ಮರಣೆನೇ ಇಲ್ಲ ಭಗವಂತ ನಮಗೆ ಹೇಗೆ ಉಪಕಾರ ಮಾಡ್ತಾ ಇದ್ದಾನೆ ಅನಿಮಿತ್ತ ಬಂದು ಆ ಭಗವಂತ ಅಂದರೆ ಕಣ್ಣಿಗೆ ರೆಪ್ಪೆಯಂತೆ ಉಪಕಾರ ಮಾಡ್ತಾ ಇದ್ದಾನೆ ಎಲ್ಲೋ ಕಡ್ತಾ ಆದರೆ ಇಮ್ಮಿಡಿಯೇಟು ಕೈ ಹೋಗಿ ಸಾಂತ್ವನ ಮಾಡುತ್ತೆ ಆ ಮನುಷ್ಯ ಅವನ ಮನಸ್ಸು ಅವನ ಮಾತು ಕೈಗೆ ಥ್ಯಾಂಕ್ಸ್ ಹೇಳೋದೇ ಇಲ್ಲ ಹಾಗೆ ಭಗವಂತ ನಮಗೆ ನಿರಂತರ ಉಪಕಾರ ಮಾಡ್ತಾನೆ ನೀವು ಉಪಕಾರ ಮಾಡ್ತಾ ಇರುವ ಭಗವಂತನ ಸ್ಮರಣೆ ಮಾಡಿದರೆ ಸಾಕು ಅವನಿಗೆ ಸಂತೋಷ ಆಗತ್ತೆ ಸಂಸಾರದಲ್ಲಿ ಬರಬಹುದಾದ ಎಲ್ಲ ಭಾರವನ್ನು ಅವನು ತಡಿತಾನೆ ಹಿಡಿತಾನೆ ತಾನೇ ಧಾರಣೆ ಮಾಡ್ತಾನೆ ನಿಮಗೆ ಬಿಡುಗಡೆ ಕೊಡ್ತಾನೆ ಆರಾಮ್ ಕೊಡ್ತಾನೆ ಅದಕ್ಕೆ ನಾವು ಮಾಡ್ಬೇಕಾದ್ದೇನು ಹೃದಯ ತಂ ಸ್ಮರಂತಹ ನೀವು ಜೋರು ಜೋರು ಕೂಗಿ ಕಿರ್ಚಿ ಮಾಡಬೇಡಿ ಕೆಲವ್ರಿಗೇನೋ ಪಾರಾಯಣ ಮಾಡೋದು ಅಂದ್ರೆ ಕಿರ್ಚೋದು ಕೂಗೋದು ಹೀಗನ್ಕೊಂಡ್ಬಿಟ್ಟಿದ್ದಾರೆ ಒಳಗೆ ಹೃದಯ ತಂ ಸ್ಮರಂತ ಹೃದಯ ಒಳಗೆ ಅಷ್ಟದಳ ಪದ್ಮದ ಒಳಗೆ ಅಲ್ಲಿ ಒಳ್ಳೆ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಮೂಲೇಶ ಭಗವಂತ ಇದ್ದಾನೆ ಆತ್ಮ ಪರಮಾತ್ಮ ನಂಬೊಟ್ಟಿ ಇದ್ದಾನೆ ದೇವರಿದ್ದಾನೆ ಅಂತರ್ಧ್ರುವಾಯ ನಮ್ಮೆಲ್ಲರ ಹೃದಯದ ಒಳಗೆ ಆ ಭಗವಂತ ಆವಾಸ ಮಾಡ್ತಾ ಇದ್ದಾನೆ ಅಂತ ನೆನಪಿಸ್ಕೊಳ್ಳೋದಿದೆಯಲ್ಲ ಅವರು ಯಾವಾಗ ದೇವಸ್ಥಾನಕ್ಕೆ ಹೋದರೂ ಸಾಕು ಹೋಗದಿದ್ದರೂ ಸಾಕು ಯಾವಾಗಲೂ ನೆನೆಯುವವರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ ನಾವು ನೆನೆಯೋಲ್ಲ ಯಾವಾಗಲೂ ನೆನೆಯಲ್ಲ ಇಲ್ಲಿ ಬಂದಾಗ ನೆನಪು ಬಂದರೆ ಸಾಕು ಕೆಲವ್ರಿಗೆ ಇಲ್ಲಿ ಬಂದಾಗಲೂ ದೇವ್ರ ನೆನಪು ಬರಲ್ಲ ಎಲ್ಲಾರು ಮಾತಾಡಿಸ್ತೀವಿ ಏನೇನೋ ಮಾಡ್ತೀವಿ ಅದರ ಮುಖ್ಯ ಬಂದ ಕೆಲಸವನ್ನೇ ಮಾಡ ಅವ್ರ ದೇವಸ್ಥಾನಕ್ಕೆ ಬಂದ್ರೇನು ಎಲ್ಲಿದ್ರೇನು ಹೃದಯ ತಮ್ಸ್ಮರಂತಹ ದೇವತೆಗಳು ಭೂಮಿ ದೇವಿಗೆ ಹೇಳಿದ್ರಂತೆ ನಿನ್ ಬಾರ ಹರಣ ಮಾಡುವ ಯೋಗ್ಯತೆ ಅದು ಭಗವಂತನಿಗೆ ಹಾಗಾದರೆ ನಾವೆಲ್ಲ ಅವನ ಹತ್ರ ಹೋಗೋಣ